Hi friends, welcome to our Simple Business YouTube channel. Ivatina ee video dalli ati kadime bandavaladalli hechina profit anna sampadisukollanta ond olle business idea bage nanu nimge telisikoltini. So yaru kuda ee video na skip maadde kone varigu nododakke try maadi friends. Kevala 5 rupees nalli tayarisikolladara moolaka 70 rupay varige andre 70 rupees varige market galige sale na maadkolladara moolaka income ಅನ್ನು ನೀವು ಸಂಪಾದಿಸಿಕೊಳ್ಳಬಹುದು ಅಂದರೆ ಸಣ್ಣ ಮಿಷನ್ ತಗೊಳ್ಳೋದರ ಮೂಲಕ ಹೆಚ್ಚಿನ ಪ್ರಾಫಿಟ್ ಅನ್ನು ಸಂಪಾದಿಸಿಕೊಳ್ಳುವಂತ business ಆಗಿದೆ ಈ business ನ ಯಾರು ಬೇಕಾದರೂ ಮಾಡ್ಕೊಳ್ಳಬಹುದು ಮಹಿಳೆಯರು ಬೇಕಾದರೂ ಈ business ನ ಈಜಿಯಾಗಿ ಮಾಡ್ಕೊಳ್ಳಬಹುದು ಹೆಚ್ಚು ಸ್ಟ್ರೆಸ್ ಕೂಡ ಇದರಲ್ಲಿ ಇರೋದಿಲ್ಲ ಸೋ ಈ ಮಿಷನ್ ನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಆಗುತ್ತೆ ಈ business ನ ಎಲ್ಲಿ ಮಾಡ್ಕೊಂಡ್ರೆ ಕ್ಲಿಕ್ ಆಗುತ್ತೆ ಹಾಗೆ ಈ business ನ ನಿಮಗೆ ಯಾವ ರೀತಿಯಲ್ಲಿ ಪ್ರಾಫಿಟ್ ಸಿಗುತ್ತೆ ಅನ್ನುವಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲ ಸರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂಥ ಪ್ರತಿ ಒಂದು ವಿಡಿಯೋ ಸಹ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದರಿಂದ ಎಲ್ಲ ವಿಡಿಯೋಸ್ಗಳನ್ನು ತಪ್ಪದೇ ನೋಡ್ಕೊಳ್ಬೋದು ಹಾಗೆಯೇ ನೀವು ಇದೇ ಮೊದಲ ಸರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬರ್ಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನು ಹೆಚ್ಚಿನ ವಿಡಿಯೋಸ್ಗಳನ್ನು ನಿಮಗೆ ತಿಳಿಸೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋಗೆ ಲೈಕ್ ಟಾರ್ಗೆಟ್ ಬಂದುಬಿಟ್ಟು 2000 ಸೊ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋಸ್ಗಳನ್ನು ನೋಡೋದರ ಮೂಲಕ ಎಲ್ಲರಿಗೂ ಶೇರ್ನ ಮಾಡ್ತಾನೆ ಇರಿ ಈಗ ನೀವಿಲ್ಲಿ ನೋಡೋದಾದರೆ ಈ ಬಿಸ್ನೆಸ್ಗೆ ಅತಿ ಕಡಿಮೆಯಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ನ ಮಾಡಿಕೊಂಡ್ರೆ ಸಾಕು ನಿಮಗೆ ಈ ಫುಡ್ ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದೆಯಾ ಹಾಗಾದರೆ ಈ ಬಿಸ್ನೆಸ್ ನಿಮಗೆ ಒಳ್ಳೆ ಸೂಟೇಬಲ್ ಅಂತಲೇ ಹೇಳ್ಬೋದು ತುಂಬ ಜನ ಯಾವ ಬಿಸ್ನೆಸ್ನ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಕೂಡ ಆಗಬಾರ್ದು ಹಾಗೆಯೇ ಲಾಸ್ ಕೂಡ ಆಗಬಾರ್ದು ಈಸಿಯಾಗಿ ಮಾಡ್ಕೊಳ್ಳುವಂಥ ಬಿಸ್ನೆಸ್ ಯಾವುದು ಇದೆ ಅಂತ ಅದು ಇದು ಅಂತ ಹುಡುಕ್ತಾನೆ ಇರ್ತಾರೆ ಅಂಥವರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಮಾರ್ಕೆಟ್ಗೆ ಬಂದಿರುವಂಥ ಹೊಸ ತರಹದ ಬಿಸ್ನೆಸ್ ನೀವೀಗ ಎಲ್ಲಿ ಬೇಕಾದರೂ ನೋಡ್ಕೊಳ್ಬೋದು ಫ್ರೆಂಡ್ಸ್ ಈ ರೀತಿಯ ಬಿಸ್ನೆಸ್ ಇದ್ದೇ ಇರುತ್ತೆ ಸಣ್ಣ ಸಣ್ಣ ಪಾರ್ಟೀಸಲ್ಲಾಗಿರ್ಬೋದು ಹಾಗೆಯೇ ಜಾತ್ರೆ ಟೈಮಲ್ಲಾಗಿರ್ಬೋದು ಅಂಗಡಿಗಳಲ್ಲಾಗಿರ್ಬೋದು ಹೋಟೆಲ್ಸ್ ರೆಸ್ಟೋರೆಂಟ್ಗಳಲ್ಲಿ ಎಲ್ಲ ಕಡೆಯೂ ಇದು ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ ಹಾಗೆಯೇ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಾಗಿರ್ಬೋದು ಎಲ್ಲ ಕಡೆಯೂ ನೋಡ್ಬೋದು ಇದಕ್ಕೆ ವಿಪರೀತವಾಗಿ ಡಿಮ್ಯಾಂಡ್ ಇದೆ ಹಾಗಾಗಿ ನಾನು ನಿಮಗೆ ಇದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಖಂಡಿತವಾಗಿಯೂ ಇದು ನಿಮ್ಮ ಏರಿಯಾದಲ್ಲಿ ಮಾಡಿಕೊಂಡ್ರೆ ಕ್ಲಿಕ್ ಆಗುವಂಥ ಬಿಸ್ನೆಸ್ಸೇ ಆಗಿದೆ ನಿಮಗೆ ಗೊತ್ತಿರೋ ಹಾಗೆ ಈ ಫುಡ್ ಸೆಕ್ಟರ್ನಲ್ಲಿ ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಹೆಚ್ಚಾಗಿಯೇ ಇರುತ್ತೆ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಯಾವತ್ತೂ ಕೂಡ ಈ ಫುಡ್ ಸೆಕ್ಟರ್ನಲ್ಲಿ ಲಾಸ್ ಕೂಡ ಆಗೋದಿಲ್ಲ ಈಗ ನೀವಿಲ್ಲಿ ನೋಡೋದೇ ಆದರೆ ಈ ಬೊಟಾಟೋವನ್ನು ಪೀಲಿಂಗ್ನ ಮಾಡ್ತಾ ಇದ್ದಾರೆ ಮಿಷನ್ನ ಇಟ್ಕೊಳ್ಳೋದರ ಮೂಲಕ ಇದೊಂದು ಸಣ್ಣ ಸ್ಟಾಲ್ ಇದನ್ನು ಯಾವ ರೀತಿಯಲ್ಲಿ ತಯಾರಿಸ್ತಾರೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈ ರೀತಿಯಲ್ಲಿ ತಯಾರಿಸಿಕೊಳ್ಳೋದರ ಮೂಲಕ ನೀವು ಕಸ್ಟಮರ್ಸ್ಗಳಿಗೆ ಚಾಟ್ ಮಸಾಲಾನ ಆ್ಯಡ್ ಮಾಡೋದರ ಮೂಲಕ ಸಪ್ಲೈನ ಕೊಟ್ಕೊಳ್ಬೋದು ತುಂಬ ಅಂದರೆ ತುಂಬಾ ಈಸಿಯಾಗಿರುವಂಥ ಬಿಸ್ನೆಸ್ ಇದರ ಬಗ್ಗೆ ನಾನು ಅವಾಗಲೇ ಒಂದ್ಸರಿ ತಿಳಿಸಿಕೊಟ್ಟಿದ್ದೀನಿ ಆದರೂ ಕೂಡ ಮತ್ತೆ ಇನ್ನೊಂದ್ಸರಿ ತಿಳಿಸಿಕೊಡ್ತಾನೆ ಇದ್ದೀನಿ ಯಾಕೆಂದರೆ ಇದೊಂದು ಪ್ರಾಫಿಟೇಬಲ್ ಬಿಸ್ನೆಸ್ ಆಗಿರೋದರಿಂದ ಇದಕ್ಕೆ ಹೆಚ್ಚಾಗಿ ಕಾಂಪಿಟೇಷನ್ ಕೂಡ ಇಲ್ಲ ನೀವೇ ನಿಮ್ಮ ಏರಿಯಾದಲ್ಲಿ ಫಸ್ಟ್ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಈ ಬಿಸ್ನೆಸ್ನಲ್ಲಿ ನೀವು ಕ್ಲಿಕ್ ಆಗ್ತೀರ ಇದಕ್ಕೆ ಬೇಕಾದಂಥ ಮಿಷನರಿ ಹಾಗೆಯೇ ರಾ ಮೆಟೀರಿಯಲ್ ಸಿಗುತ್ತೆ ಅನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನನಗೆ ಕೆಳಗಿರುವಂಥ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಾದರೆ ಫ್ರೆಂಡ್ಸ್ ನೀವು ಒಂದ್ಸರಿ ಚೆಕ್ ಮಾಡಿಕೊಂಡು ನೋಡ್ಕೊಳ್ಬೋದು ಇದೊಂದು ಸ್ಪ್ರಿಂಗ್ ಬೊಟಾಟೋ ಬಿಸ್ನೆಸ್ ಈಗ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಇಲ್ಲಿ ಕಟ್ ಮಾಡಿ ಆದ ನಂತರ ನಿಮಗೆ ಸ್ಪ್ರಿಂಗ್ ಆಗಿ ಬರ್ತಾ ಇದೆ ಹಾಗಾಗಿ ಇದಕ್ಕೆ ಸ್ಪ್ರಿಂಗ್ ಬೊಟಾಟೋ ಎನ್ನುವಂಥ ನೇಮ್ ಅನ್ನು ಇಟ್ಟಿದ್ದಾರೆ ಈ ರೀತಿಯಲ್ಲಿ ಕಟ್ ಮಾಡಿ ಆದ ನಂತರ ನೀವು ಇದನ್ನು ಆಲ್ನಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ಚಾಟ್ ಮಸಾಲ ಆಗಿರ್ಬೋದು ಸಾಸ್ ಆಗಿರ್ಬೋದು ಕಸ್ಟಮರ್ಸ್ಗಳಿಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಆ ಫ್ಲೇವರ್ಸ್ನ ನೀವು ಆ್ಯಡ್ ಮಾಡೋದರ ಮೂಲಕ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ನಲ್ಲಿ ನೀವು ಸರ್ವ್ನ ಮಾಡ್ಕೊಳ್ಬೋದು ಈಗ ಇದಕ್ಕೆ ಆಗುವಂಥ ಖರ್ಚಿನ ವಿಷಯಕ್ಕೆ ಬರೋದಾದರೆ ಫ್ರೆಂಡ್ಸ್ ಇದನ್ನು ನಿಮಗೆ ತಯಾರಿಸೋಕ್ಕೆ ಆಗುವಂಥ ಖರ್ಚು ಕೇವಲ 5 ರುಪೀಸ್ ಆದರೆ ನೀವು ಇದನ್ನು ಸರ್ವ್ ಮಾಡುವಾಗ 70 ರುಪೀಸಿಂದ 100 ರುಪೀಸ್ವರೆಗೂ ಕೂಡ ನೀವು ಸೇಲ್ನ ಮಾಡ್ಕೊಳ್ಬೋದು ಈಗ ಇದಕ್ಕೆ ಬೇಕಾದಂಥ ಮಿಷನರಿ ಇದು ನಿಮಗೆ ಅತಿ ಕಡಿಮೆ ಬಜೆಟ್ಗೆ ಸಿಗುತ್ತೆ ಅಂದರೆ 1500 ರುಪೀಸ್ನಲ್ಲಿ ಈ ಮಿಷನ್ ನಿಮಗೆ ಸಿಗುತ್ತೆ ಇದಕ್ಕೆ ಸಂಬಂಧಿಸಿದಂಥ ಲಿಂಕನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಾದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬಾ ಈಸಿಯಾಗಿರುವಂಥ ಬಿಸ್ನೆಸ್ ಒಳ್ಳೆ ಜಾಗನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದರ ಮೂಲಕ ಈ ಬಿಸ್ನೆಸ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಓಕೆ ನೋಡಿದ್ರಲ್ವಾ ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ನ ಕೊಡಿ ಹಾಗೆಯೇ ವಿಡಿಯೋಸ್ನ ಶೇರ್ ಮಾಡ್ತಾನೆ ಇರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್